ಹಾಯ್, ನನ್ನ ಸುದ್ದಿ ಫ್ರಮ್ ಟೆಕ್ ಅಂಡ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ಕಂಪನಿ ಎರಡು ಹೊಸ ಸ್ಮಾರ್ಟ್ಫೋನ್ಗಳಿರುವಂಥದ್ದು ಇನ್ಫಿನಿಕ್ಸ್ ಸ್ಮಾರ್ಟ್ 6 HD ಮತ್ತು ಇನ್ಫಿನಿಕ್ಸ್ ಹಾಟ್ 12 ಎರಡೂ ಕೂಡ 10,000 ರೂಪಾಯಿ ಒಳಗಡೆ ಲಾಂಚ್ ಆಗಿರುವಂಥ ಸ್ಮಾರ್ಟ್ಫೋನ್ಗಳು. ಈ ಒಂದು ಸ್ಮಾರ್ಟ್ 6 HD 7,000 ರೂಪಾಯಿಗೆ ಲಾಂಚ್ ಆದರೆ ಒಂದು ಹಾಟ್ 12 9,500 ರೂಪಾಯಿಗೆ ಲಾಂಚ್ ಆಗ್ತಾ ಇರುವಂಥದ್ದು. ನಾನಿವತ್ತು ಎರಡು ಫೋನ್ಗಳನ್ನು ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇನ್ಫಿನಿಕ್ಸ್ ಅವರು ಇತ್ತೀಚೆಗಂತೂ ಎಷ್ಟು ಸ್ಮಾರ್ಟ್ಫೋನ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅಂತಂದರೆ ಒಂದೇ ವಿಡಿಯೋದಲ್ಲಿ ಎರಡು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಹೆವಿ ಫೋನ್ಸನ್ನು ಲಾಂಚ್ ಮಾಡ್ತಾ ಇದ್ದಾರೆ, ಅನ್ಬಾಕ್ಸಿಂಗ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಎರಡೂ ಸ್ಮಾರ್ಟ್ಫೋನ್ಗಳನ್ನು ಅನ್ಬಾಕ್ಸ್ ಮಾಡೋಣ. ಈ ಎರಡನ್ನೂ ಕೂಡ ನೀವು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ಗಳು ನೋಡೋಕೆ ಸಿಗ್ತವೆ. ಎರಡೂ ಕೂಡ ಬಿಲ್ಡ್ ಕ್ವಾಲಿಟಿ ಆಲ್ಮೋಸ್ಟ್ ಒಂದೇ ಥರ ಇದೆ. ಅದರ ಕೆಳಗಡೆ ನಿಮಗೆ ಈ ಒಂದು ಹಾಟ್ 12 ಅಲ್ಲಿ 18 ವ್ಯಾಟ್ನ ಚಾರ್ಜರ್ ಸಿಕ್ಕರೆ, ಈ ಕಡೆ ಸ್ಮಾರ್ಟ್ 6 ಅಲ್ಲಿ ನಿಮಗೆ 10 ವ್ಯಾಟ್ನ ಚಾರ್ಜರ್. ಅದನ್ನು ಬಿಟ್ಟರೆ ಎರಡರಲ್ಲೂ ಕೂಡ ನಿಮಗೆ ಮೈಕ್ರೋ USB ಡಾಟಾ ಕೇಬಲ್ ಕೊಟ್ಟಿದ್ದಾರೆ. ಬೇಜಾರಾಗುವಂಥ ವಿಷಯ, ಟೈಪ್ ಸಿ ಕೊಡ್ಬೋದಾಗಿತ್ತು. ನಂತರ ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಎರಡರಲ್ಲೂ ಇದೆ. ಎರಡರಲ್ಲೂ ಸಿಮ್ ಎಜೆಕ್ಷನ್ ಪಿನ್ ಇರುವಂಥದ್ದು ಮತ್ತು ಎರಡರಲ್ಲೂ ಕೂಡ ನಿಮಗೆ ಬ್ಯಾಕ್ ಕವರ್ ಸಿಗ್ತದೆ. ಸೊ ಅದನ್ನು ಬಿಟ್ಟರೆ ಬೇರೆಯೂ ಸಹ ನಿಮಗೆ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ಎರಡೂ ಸ್ಮಾರ್ಟ್ಫೋನ್ಗಳು ನಿಮಗೆ ನೋಡೋದಕ್ಕೆ ಈ ರೀತಿ ಸಿಗುತ್ತೆ ಆಯಿತಾ. ಎರಡೂ ಕೂಡ ಪ್ಲಾಸ್ಟಿಕ್ ಬಿಲ್ಡು, ಪ್ಲಾಸ್ಟಿಕ್ ಫ್ರೇಮು. ಫ್ರಂಟಲ್ಲಿ ಎರಡೂ ಕೂಡ ಗ್ಲಾಸು, ಎರಡರಲ್ಲೂ ಕೂಡ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ಎರಡರಲ್ಲೂ ಕೂಡ ನಿಮಗೆ ಟಿಯರ್ಡ್ರಾಪ್ ನಾಚು. ಬೆಜಲ್ ಎರಡರಲ್ಲೂ ಕೂಡ ಸೇಮ್, ಬಾಟಮ್ ಬೆಜಲ್ ಸ್ವಲ್ಪ ದೊಡ್ಡದಾಗಿದೆ ಆಯಿತಾ. ಡಿಸೈನ್ ಮತ್ತು ಬಿಲ್ಡ್ ಕೊಡಿ ಎರಡೂ ಕೂಡ ಸೇಮ್ ಟು ಸೇಮ್ ಅಂತ ಅನ್ಬೋದು. ಹಿಂಗಡೆಗೆ ಬಂತು ಅಂತ ಅಂದರೆ ಈ ಒಂದು ಸ್ಮಾರ್ಟ್ 6 HD ಕಡಿಮೆ ದುಡ್ಡಾಗಿದ್ರು ಕೂಡ ಈ ಒಂದು ಸ್ಮಾರ್ಟ್ 6 HD ನನಗೆ ಲುಕ್ ವೈಸ್ ಸ್ವಲ್ಪ ಇಷ್ಟ ಆಯಿತು. ಒಂಥರ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥದ್ದು, ಸ್ಮಡ್ಜಸ್ ಕಾಣೋದಿಲ್ಲ, ಅದೇ ಒಂದು ಖುಷಿ ವಿಷಯ. ಕ್ಲೀನ್ ಡಿಸೈನ್, ಯಾವುದೇ ಫಿಂಗರ್ ಸೆನ್ಸರ್ ನಮಗೆ ಸ್ಮಾರ್ಟ್ 6 ಅಲ್ಲಿ ಸಿಗೋದಿಲ್ಲ. ಈ ಕಡೆ ಹಾಟ್ 12 ಬಂತು ಅಂತ ಅಂದರೆ ಒಂಥರ ಜಾತ್ರೆ ಡಿಸೈನ್ ಅಂತ ಹೇಳ್ಬೋದು. ಡ್ಯುಯಲ್ ಟೋನ್ ಫಿನಿಷು ಒಂಥರ ಇದೆ, ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಈ ಫೋನ್ನ ಹಿಂದೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಹಿಂದೆನೇ ಇದೆ. ಅದನ್ನು ಬಿಟ್ಟರೆ ಉಳಿದಿದ್ದು ಎಲ್ಲ ಸೇಮು ಆಯಿತಾ. ಎರಡರಲ್ಲೂ ಕೂಡ ಮೈಕ್ರೋ USB ಪೋರ್ಟು, 3.5 ಫೋನ್ ಜಾಕ್ ಎರಡರಲ್ಲೂ ಇದೆ ಬಾಟಮಲ್ಲಿ. ಎರಡರಲ್ಲೂ ಕೂಡ ಸ್ಪೀಕರ್ ಬಾಟಮಲ್ಲಿ ಇರುವಂಥದ್ದು, ಉಳಿದಿದ್ದು ಎಲ್ಲ ಸೇಮ್. ಏನೋ ಡಿಫ್ರೆನ್ಸ್ ಇಲ್ಲ, ಬೆಲೆ ಮಾತ್ರ ಡಿಫ್ರೆನ್ಸ್ ಅಷ್ಟೇ. ಜೊತೆಗೆ ಎರಡೂ ಫೋನ್ಗಳಲ್ಲಿ ಫ್ರಂಟಲ್ಲಿ ಫ್ಲ್ಯಾಶ್ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆಯ ವಿಷಯ, ಆರಾಮಾಗಿ ಫ್ರಂಟ್ ಟು ಬ್ಯಾಕ್ ಎರಡೂ ಫ್ಲ್ಯಾಶನ್ನು ಒಟ್ಟಿಗೆ ಆನ್ ಮಾಡ್ಕೊಬೋದು ಮತ್ತು ಫ್ರಂಟ್ ಸೆಲ್ಫಿ ತೊಗೊಂಬೋದ್ರು ಕೂಡ ಯೂಸ್ ಆಗುತ್ತೆ. ಓಕೆ, ಎರಡೂ ಫೋನ್ಗಳ ಡ್ರಾಪ್ ಟೆಸ್ಟ್ ಮಾಡುವ ಸಮಯ. ಫಸ್ಟು ಸ್ವಲ್ಪ ಕಡಿಮೆ ಹೈಟಿಂದ ಶುರು ಮಾಡ್ತೀನಿ. ಇಷ್ಟು ಹೈಟಿಂದ ಶುರು ಮಾಡೋಣ. ಸಾಲಿಡ್ ಆಗಿದೆ, ಒಂದು ಸೌಂಡೆಲ್ಲ ಗೊತ್ತಾಗ್ಬಿಡುತ್ತೆ ನಮಗೆ ಒಂದು ಫೋನ್ ಎಷ್ಟು ಸಾಲಿಡ್ ಆಗಿದೆ ಅಂತ. ಸೊ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಹೋಗೋಣ. ಈಗ ಏನೂ ಆಗಿಲ್ಲ, ಇನ್ನೂ ಮೇಲೆ ಕೋಣ. ಈಗ ಇಷ್ಟು ದೂರ, ಇದು ಸ್ವಲ್ಪ ಒಂದು ಸೀರಿಯಸ್ ಹೈಟ್ ಇದು. ಇದೇ ನೆಲದಲ್ಲಿ ಬೀಸಾಕಿದ್ರೆ ಮೋಸ್ಟ್ಲಿ ನೋಡೋಣ. ಏನೂ ತೊಂದರೆ ಇಲ್ಲ ನಂಗೆ ಅನ್ನಿಸ್ದಂಗೆ, ಸರ್ವೈವ್ ಆಗುತ್ತೆ ಡ್ರಾಪ್ ಟೆಸ್ಟನ್ನು. ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ 6 ಬಗ್ಗೆ ಮಾತನಾಡ್ತೀನಿ ಅಂತ. ಈ ಒಂದು ಸ್ಮಾರ್ಟ್ 6 ಅಲ್ಲಿ ನಿಮಗೆ 6.6 ಇಂಚಿನ HD+ ರೆಸೊಲ್ಯೂಷನ್ ಹೊಂದಿರುವಂಥ IPS ಡಿಸ್ಪ್ಲೇ, 500 nitsನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ, ಚೆನ್ನಾಗಿದೆ. ಒಂದು ಬೆಲೆಗೆ ಯೂಶ್ವಲಿ ನೀವು ಯಾವ ತೊಗೊಂಡ್ರು ಕೂಡ ಸಿಮಿಲರ್ ಇರುತ್ತೆ. ಈ ಒಂದು ಫೋನ್ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು ಆಯಿತಾ. 2 GB RAM ಮತ್ತು 32 GB ಸ್ಟೋರೇಜು, ಆಬಿಯಸ್ಲಿ EMMC ಸ್ಟೋರೇಜು ಮತ್ತು RAM ಆಬಿಯಸ್ಲಿ LPDDR4X RAM ಇರುತ್ತೆ. ಇದರಲ್ಲಿ ಎಕ್ಸ್ಟೆಂಡೆಡ್ RAM ಕೂಡ ಇರುವಂಥದ್ದು, 2 GB ಇಂಟರ್ನಲ್ RAM ಮತ್ತು 2 GB ಎಕ್ಸ್ಟೆಂಡೆಡ್ RAM ಕೂಡ ಇರುವಂಥದ್ದು. ಸುಮ್ಮನೆ ಕೊಡ್ತಾರೆ ಅಂತ ಈ ಒಂದು EMMC ಸ್ಟೋರೇಜಲ್ಲಿ ಆ ಒಂದು RAM ಅಷ್ಟೊಂದು ಚೆನ್ನಾಗಿ ಕೆಲಸವನ್ನು ಮಾಡೋದಿಲ್ಲ ಎಕ್ಸ್ಟೆಂಡೆಡ್ RAM. ಸೊ ಕೊಟ್ಟಿದ್ದಾರೆ ಒಟ್ಟಿಗೆ 2 GB RAM ಆಗಿರೋದ್ರಿಂದ ಈ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ ಗೋ ಅಡಿಷನ್ ಇರುವಂಥದ್ದು ಆಯಿತಾ. OS ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಮೀಡಿಯಾಟೆಕ್ ಎಂದು ಇಲ್ಲಿಯೋ A22 ಪ್ರೊಸೆಸರ್ ಆಯಿತಾ. ಬೇಜಾರಾಗುವಂಥ ವಿಷಯ, ತುಂಬ ಪವರ್ ಕಡಿಮೆ ಹೊಂದಿರುವಂಥ ಪ್ರೊಸೆಸರ್. ಈ ಒಂದು ಬೆಲೆಗೆ ಓಕೆ ಪ್ರೊಸೆಸರ್ ಅಂತೀನಿ. ಅಂಥದ್ದು ಮೆನ್ಷನ್ ಚೆಕ್ ಮಾಡಿದಂಗೆ ಸುಮಾರು 90,000 ರೇಟಿಂಗನ್ನು ಕೊಡ್ತಿರೋದು. ಈ ಒಂದು ಬೆಲೆಗೆ ಆಲ್ಮೋಸ್ಟ್ ಎಲ್ಲ ಇದೇ ಕೊಡುತ್ತೆ. ಈ ಪ್ರೈಸೊಂದಿಗೆ ಯೂನಿಸಾಕ್ ಕೊಟ್ಟಿದ್ರೆ ಅಲ್ಪ ಇದಕ್ಕಿಂತ ಸ್ವಲ್ಪ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇರ್ತಾ ಇತ್ತು, ಬಟ್ ಕೊಟ್ಟಿಲ್ಲ. A22 ತುಂಬ ಪವರ್ ಕಡಿಮೆ ಇರುವಂಥ ಪ್ರೊಸೆಸರ್. ನೀವು ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೊಡೋಕೋಬೇಡಿ, ಹೆವಿ ಗೇಮಿಂಗ್ ಆಡೋದಕ್ಕಾಗೋದಿಲ್ಲ. ನಾರ್ಮಲಾಗಂತೂ UI ಬೇಸಿಕ್ ಅಪ್ಲಿಕೇಶನ್ ವಾಟ್ಸಪ್ ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಏನಂಥ ತೊಂದರೆ ಆಗೋದಿಲ್ಲ. ನೀವು ಯೂಸ್ ಮಾಡ್ತಾ ಒಂದು ವರ್ಷ ಆದಮೇಲೆ ನಿಮಗೆ ಹೆವಿ ಸ್ಲೋ ಆದರೂ ಆಗಬಹುದು ಈ ಒಂದು ಸ್ಮಾರ್ಟ್ಫೋನ್. ಸೊ 7,000 ರೂಪಾಯಿಗೆ ಓಕೆ ಅಂತೀನಿ. ಯೂನಿಸಾಕ್ ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂತಂದರೆ ರೇರಲ್ಲಿ ಸಿಂಗಲ್ ಕ್ಯಾಮ್ರಾ, ಒಂದೇ ಒಂದು ಕ್ಯಾಮ್ರಾ ಇದೆ, 8 MP ಎಂದು ಆಟೋ ಫೋಕಸ್ಸು. ಸೊ ಅದರ ಕ್ವಾಲಿಟಿ ಪರವಾಗಿಲ್ಲ, ಬೆಲೆಗೆ ತಕ್ಕ ರೀತಿ ಇರುವಂಥದ್ದು. ಕ್ರೇಜಿನಲ್ಲ,
ರೇಟಿಗೆ ತಕ್ಕಂಗಿದ್ದೇನೆ. ಫ್ರಂಟ್ ಕ್ಯಾಮ್ರಾ 5 MP, ಇದು ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ, ತೋರಿಸ್ತಾ ಇದ್ದೀನಿ. ಸೊ ಕ್ವಾಲಿಟಿ ಓಕೆ ಅನ್ನಿಸ್ತು ಅಷ್ಟಕ್ಕಷ್ಟೇ. ಅಂದರೆ ಈ ಬೆಲೆಗೆ ಓಕೆ ಅಂತೀನಿ ಆಯಿತಾ. ಇದರಲ್ಲಿ ನಿಮ್ಗೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಲ್ಲ ಆಯಿತಾ, ಹಿಂದಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಅಲ್ಲಿ ಎಲ್ಲೂ ಇಲ್ಲ ನಿಮಗೆ. ಫೇಸ್ ಅನ್ಲಾಕ್ ಇದೆ, ಫೇಸ್ ಅನ್ಲಾಕ್ ಒಂದು ಲೆವೆಲಿಗೆ ಫಾಸ್ಟಾಗಿ ಇಡುವಂಥದ್ದು ಬೇಕಾದ್ರೆ ತೋರಿಸ್ತೀನಿ. ಸೊ ನೋಡ್ತಾ ಇದ್ದೀರಾ, ಒಂದು ಸೆಕೆಂಡ್ ಟೈಮ್ ತಗೊಳುತ್ತೆ, ಬಟ್ ಕರೆಕ್ಟಾಗಿ ಅನ್ಲಾಕ್ ಅಂತೂ ಮಾಡುತ್ತೆ, ಓಕೆ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದ್ರೆ 5000 mAh ಕೆಪಾಸಿಟಿ ಬ್ಯಾಟ್ರಿ, ಸೂಪರ್ ವಿಷಯ. ಬಾಕ್ಸ್ ಒಳಗೆ 10 W ಚಾರ್ಜರ್ ಕೊಟ್ಟಿದ್ದಾರೆ, ಮತ್ತು ಸ್ಪೀಕರು ಮೋನೋ ಸ್ಪೀಕರು, ಬಾಟಮ್ ಫೈರಿಂಗ್ ಸ್ಪೀಕರ್ನ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ವಾಯ್ಸ್ Android 11 OS ಆಯಿತಾ, Android 11 OS ಅದ್ರ ಮೇಲೆ ರನ್ ಆಗ್ತಿರುವಂಥ XOS ಅವ್ರದ್ದು, ಇನ್ಫಿನಿಕ್ಸ್ ಅವ್ರದ್ದು. ಸೊ ಇದು ನಿಮಗೆ ಕೆಲವೊಂದು ಬೆಳೆದ್ರೆ ಅಂಥ ಅಪ್ಲಿಕೇಶನ್ ಎಲ್ಲ ಇದೆ, ಅದನ್ನು ನೀವು ಅನ್ಇನ್ಸ್ಟಾಲ್ ಮಾಡ್ಕೊಂಡು ಓಡೋದು. ಅಂಥ ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗೋದಿಲ್ಲ. ಒಟ್ಟಿಗೆ OS ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಸೊ ಇದಿಷ್ಟು ಒಂದು ಫೋನ್ದು ಕೆಲವೊಂದು ಮೇನ್ ಫೀಚರು. ಒಂದು ಖುಷಿ ವಿಷಯ ಏನಪ್ಪ ಅಂದರೆ ಇದರಲ್ಲಿ ನಿಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಮತ್ತು ಬ್ಲೂಟೂತ್ 4.2 ಬ್ಲೂಟೂತ್, ಹಳೇ ವರ್ಷನ್ ಯಾವುದೋ ಕಿತ್ತೋಗಿರೋ ವರ್ಷನ್ ಹಾಕಿದ್ದಾರೆ. ಸೊ ಆ ರೀತಿ ಇದಿಷ್ಟು ಈ ಒಂದು ಫೋನ್ದು ಕೆಲವೊಂದು ಮೇನ್ 7000 ನೋಡಿ, ನಂಗನಿಸ್ತಂಗೆ 7000 ಒಂದು ಆಪ್ಷನ್ ಆಗ್ಬೋದು. ನಿಮಗೆ ಬ್ರ್ಯಾಂಡ್ ಪ್ರಿಫರೆನ್ಸ್ ಇಲ್ಲ ಅಂತಂದರೆ ನೋಡಿ, ಇನ್ನೂ ಚೆನ್ನಾಗಿ ಇನ್ನೂ ಕೊಟ್ಟಿದ್ದಾರೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದರೆ ಚೆನ್ನಾಗಿರ್ತಿದ್ದು, ಕೊಟ್ಟಿಲ್ಲ ನೋಡಿ, ಯೋಚನೆ ಮಾಡಿ ನೋಡಿ. ಹಿಂದೆ ಲುಕ್ ಮಾತ್ರ ನಂಗೆ ಇಷ್ಟ ಆಯಿತು ಅಷ್ಟೇ. ಇನ್ನು ಈ ಕಡೆ Hot 12 ಬಂತು ಅಂತಂದರೆ, ಇದು ಕೂಡ ನನಗೇನು ಅಂತ ಹೇಗೆ ಇಂಪ್ರೆಸ್ ಮಾಡಿದಂಥ ಫೋನ್ ಏನಲ್ಲ, 9000 ರೂಪಾಯಿ ಆಯಿತಾ. ನಿಮಗೆ ಈ ಪ್ರಯತ್ನದೊಂದಿಗೆ ಆರಾಮಾಗಿ ಫುಲ್ HD ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ ಫೋನ್ಗಳು ಆರಾಮಾಗಿ ಸಿಗ್ತವೆ, ಇನ್ಫಿನಿಕ್ಸಲ್ಲೇ ಸಿಗ್ತವೆ ಆಯಿತಾ. ಇದರಲ್ಲಿ ನಿಮಗೆ 6.82 inch HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS ಡಿಸ್ಪ್ಲೇ ಇದೆ. ಇದು 90Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಒಂದು ಸ್ವಲ್ಪ ಪ್ಲಸ್ ಪಾಯಿಂಟು. ಜೊತೆಗೆ 180Hz ಟಚ್ ಸ್ಯಾಂಪ್ಲಿಂಗ್ ರೇಟ್ ಕೂಡ ಇದೆ. ಡಿಸ್ಪ್ಲೇ ಕ್ಲಾರಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಇವೆರಡೂ ಡಿಸ್ಪ್ಲೇ ನೀವು ಅಕ್ಕಪ್ಪ ಇಟ್ಕೊಂಡ್ರೆ ಎರಡು ಆಲ್ಮೋಸ್ಟ್ ಸೇಮ್ ಅನ್ಸುತ್ತೆ, ಏನು ಅಂತ ಡಿಫ್ರೆನ್ಸ್ ಇಲ್ಲ. ಬ್ರೈಟ್ ಕೂಡ ಎರಡು ಕೂಡ ಸಿಮಿಲರ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಸೊ ಡಿಸ್ಪ್ಲೇ ಓಕೆ ಅಂತೀನಿ. ನಿಮಗೆ ಫುಲ್ HD ಕೊಟ್ಟಿದ್ರೆ ಬೆಂಕಿ ಇರ್ತಾಯಿತ್ತು ನಂಗೆ ಅನ್ನಿಸ್ತಂಗೆ, ಅದಕ್ಕೆ ಕಾಂಪನ್ಸೇಟ್ ಮಾಡೋದಕ್ಕೆ 90Hz ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತಂದ್ರೆ, ಇದರಲ್ಲಿ ನಿಮಗೆ 4GB ರ್ಯಾಮ್ ಮತ್ತು 64GB ಸ್ಟೋರೇಜ್ ಇದೆ, ಮತ್ತು ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು 3GB ಎಕ್ಸ್ಟೆಂಡ್ ರ್ಯಾಮ್ ಇದೆ. ಸೊ ಇದರಲ್ಲೂ ಕೂಡ ಸೇಮ್ LPDDR4X ರ್ಯಾಮು ಮತ್ತು EMMC 5.1 ಸ್ಟೋರೇಜು, ಏನೂ ಡಿಫ್ರೆನ್ಸ್ ಇಲ್ಲ, ಎರಡು ಸೇಮ್ ಟು ಸೇಮ್. ಸೊ ಓಕೆ, ಈ ಬೆಲೆಗೆ 4GB ರ್ಯಾಮ್ ಅಂದರೆ ಓಕೆ ಅಂತೀನಿ. ನಿಮಗೆ 10000 ರೂಪಾಯಿಗೆ ಬೇರೆ ಬ್ರ್ಯಾಂಡಲ್ಲಿ ಕೂಡ 4GB ರ್ಯಾಮೇ ಸಿಗುತ್ತೆ, ಇನ್ನೊಂದು 5 ರೂಪಾಯಿ ಜಾಸ್ತಿ ಮಾಡಿಕೊಂಡ್ರೆ ಏನು ಡಿಫ್ರೆನ್ಸ್ ಆಯಿತು. ಜೊತೆಗೆ ಫುಲ್ HD ಡಿಸ್ಪ್ಲೇನೂ ಸಿಗುತ್ತಾ. ಸೊ ಒಂದು ಬೇಜಾರಾಯ್ತು ನನಗೆ, ಫುಲ್ HD ಕೊಡಬೇಕಾಗಿತ್ತು. ಇನ್ನು ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ, ಬೇಜಾರಾಗುವಂಥ ವಿಷಯ ಮತ್ತೊಮ್ಮೆ ಈ ಒಂದು ಫೋನಲ್ಲಿ ಮೀಡಿಯಾಟಾಗಿಂದು Helio G37 ಪ್ರೊಸೆಸರ್ ಆಯಿತು. ಅಂಥ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಅಲ್ಲ, ಸೇಮ್ ಅದಕ್ಕೆ ಹೇಳ್ದಂಗೆ ಇದರಲ್ಲಿ ಯೂನಿಸಾಕ್ ಕೊಟ್ಟಿದ್ರೆ ಅಟ್ಲೀಸ್ಟ್ ಇನ್ನೂ ಪವರ್ಫುಲ್ ಆಗಿರ್ತಾ ಇತ್ತು. ಬೆಂಚ್ ಮಾರ್ಕ್ ನಾನು ಚೆಕ್ ಮಾಡಿದಂಗೆ ಅಂತೂ 124,000 ರೇಟಿಂಗನ್ನು ಕೊಡ್ತಿರುವಂಥದ್ದು ಏನೂ ಅಲ್ಲ. ಯೂನಿಸಾಕ್ ಇದ್ದಿದ್ರೆ ಈ ಒಂದು ಬೆಲೆಗೆ ಆರಾಮಾಗಿ ಒಂದು ಪ್ರೊಸೆಸರ್ ಬರುತ್ತೆ, ಆ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳೇ ಬರ್ತವೆ. ನಂಗೆ ಅನ್ನಿಸ್ತಂಗೆ 2 lakh ರೇಟಿಂಗ್ ಕೊಟ್ಟಿರ್ತಿತ್ತು, ಸ್ವಲ್ಪ ಪವರ್ ಜಾಸ್ತಿ ಇರ್ತಾ ಇತ್ತು. ಸೊ ಇದು ಕೂಡ ನಂಗೆ ಅನ್ನಿಸ್ತಂಗೆ ಅದಕ್ಕೂ ಇದಕ್ಕೆ ಏನು ಡಿಫ್ರೆನ್ಸ್ ಇಲ್ಲ, ಇದು ಕೂಡ ಡಬ್ಬಾ ಪ್ರೊಸೆಸರೇನೆ. ನನಗೇನು ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಒಟ್ಟಿಗೆ ಓಕೆ, ಸ್ಮೂತಾಗಿ ಇದೆ ನ್ಯಾವಿಗೇಷನ್ ಎಲ್ಲ. ಕೆಲವೊಂದು ಗೇಮ್ಸ್ಗಳನ್ನ ಬೇಸಿಕ್ ಸೆಟ್ಟಿಂಗಲ್ಲಿ ಆಡ್ಕೊಬೇಕಾಯ್ತಾ, ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೂ ಕೂಡ ಒಂದು ಬೆಲೆಗೆ ಪ್ರೊಸೆಸರ್ ನಂಗೆ ಒಂದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಇನ್ನು ಕ್ಯಾಮ್ರಾಗೆ ಬಂತು ಅಂತಂದರೆ, ಒಂದು ಫೋನಲ್ಲಿ ರೇರಲ್ಲಿ 50 MP 1.6 ಅಪರ್ಚರ್ನ ಹೊಂದಿರುವಂಥ ಸೆನ್ಸರ್ ಇದೆ. ಇದು ತೆಗೆದಂಥ ಫೋಟೋ ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿದೆ ಆಯಿತಾ. ನೀವೇನು 2000 ಕೊಡ್ತಾ ಇದ್ರೆ ಅದು 7000, ಇದು 9000, 2.5 ಏನು ಕೊಡ್ತಾ ಇದ್ರೆ ಅದಕ್ಕಿಂತ ಸ್ವಲ್ಪ ಬೆಟರ್ ಆಗಿರುವಂಥದ್ದು. ಕ್ರೇಜಿ ಏನಲ್ಲ, ಸ್ಯಾಂಪಲ್ ನಿಮಗೆ ತೋರಿಸ್ತದೆ. ಅಂದ್ಬಿಟ್ರೆ ಇನ್ನೂ 2 sensor ಇದೆ ಮಾಡೋಕ್ಕೆ ಕೆಲಸ ಇಲ್ಲ. ಒಂದು ಡೆಪ್ ಸೆನ್ಸರ್, VGA sensor ಏನೋ ಕೊಟ್ಟಿದ್ದಾರೆ ಆಯಿತಾ. ನಾಮಕವಸ್ಥೆ ಸುಮ್ಮನೆ ಸೆನ್ಸರ್ ಹಾಕ್ಬಿಡ್ತಾರೆ, ಅವಶ್ಯಕತೆನೇ ಇಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾದಲ್ಲಿ ನಿಮಗೆ 8 MP ಫ್ರಂಟ್ ಕ್ಯಾಮ್ರಾ ಇರುವಂಥ, ಇದು ಒಂದು ಲೆವೆಲಿಗೆ ಪರವಾಗಿಲ್ಲ. ಅದು ಕಂಪೇರ್ ಮಾಡಿಕೊಂಡ್ರೆ ಎಷ್ಟೋ ಚೆನ್ನಾಗಿದೆ, ಡೀಟೇಲ್ಸ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಫ್ರಂಟ್ ಕ್ಯಾಮ್ರಾ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಓವರಾಲ್ ಕ್ಯಾಮ್ರಾ ಅಂತ ಏನು ಇಂಪ್ರೆಸಿವ್ ಅನ್ನಲ್ಲ, ಓಕೆ ಸುಮಾರಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂದ್ರೆ, ಖುಷಿ ವಿಷಯದಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಫಾಸ್ಟ್ ಆಗಿದೆ ಒಂದು ಲೆವೆಲ್ಗೆ, ಅಂತ ಹೆವಿ ಡಿಲೇ ಇದೆ ಅಂತ ಅನ್ಸಲ್ಲ. ಫಾಸ್ಟಾಗಿ ಅನ್ಲಾಕ್ ಮಾಡ್ತಾ ಇದೆ, ಫೇಸ್ ಅನ್ಲಾಕ್ ಕೂಡ ಇದೆ. ಇದು ಕೂಡ ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ, ನೋಡ್ತಾ ಇದ್ದೀರಾ. ಒಂದು ಸೆಕೆಂಡ್ ಟೈಮ್ ತೊಗೊಳತ್ತೆ, ಇದು ಕೂಡ ಸೇಮ್ ಯೋಚನೆ ಮಾಡಿ ತೆಗಿಲ ಬೇಡುವ ಅನ್ನೋ ಥರ ಅನ್ಲಾಕ್ ಮಾಡ್ತಾ ಇದೆ, ಓಕೆ ಅಂತ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ, ಬೆಂಕಿ ವಿಷಯ, ಈ ಒಂದು ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು, ಸೂಪರ್ ವಿಷಯ. ಮತ್ತು ಬಾಕ್ಸ್ ಒಳಗೆ 18W ಚಾರ್ಜರ್ ಕೊಟ್ಟಿದ್ದಾರೆ, ಇನ್ನೊಂದು ಇಂಪ್ರೆಸಿವ್ ವಿಷಯ. ಈ ಒಂದು ಬೆಲೆಗೆ ಇಂಪ್ರೆಸಿವ್ ವಿಷಯ ಅಂತ, ಯೂಶ್ವಲಿ ಈ ಪ್ರೈಸಲ್ಲಿ 10W ಕೊಡ್ತಾರೆ, 18W ಕೊಟ್ಟಿರೋದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ.
ಹೇಳಬಹುದು. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಸೇಮ್ ಮೋನೋ ಸ್ಪೀಕರು, ಬಾಟಮ್ ಫೈರಿಂಗ್ ಸ್ಪೀಕರ್ನ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ ಅನ್ನಿಸ್ತು. ಇದರಲ್ಲೂ ಕೂಡ ನಮಗೆ ಆ್ಯಂಡ್ರಾಯ್ಡ್ 11 ಬೇಸ್ಗೊಂಡು ಹಾಕ್ತಿರುವಂಥ ವಾಯ್ಸ್ ಇದೆ, ಎಕ್ಸೋ ವಾಯ್ಸ್. ಇದು ಕೂಡ ಸೇಮ್ ವಾಯ್ಸ್, ಏನು ಚೇಂಜ್ ಇಲ್ಲ. ಡಬ್ಬಾ ವಾಯ್ಸ್ ಅಂತ ಬೇಕಾದ್ರೂ ಅನ್ಬೋದು, ನಂಗೆ ಇಷ್ಟ ಆಗಿಲ್ಲ. ಒಟ್ಟಿಗೆ ಸ್ವಲ್ಪ ಸ್ಟಾಕ್ ಆ್ಯಂಡ್ ಫೀಲ್ ಕೊಡಬೇಕು, ಅಟ್ಲೀಸ್ಟು ಫುಲ್ ಇಲ್ಲ ಅಂದರೂ ಒಂದು ಸ್ವಲ್ಪ ಫೀಲ್ ಆಗಬೇಕು ನಮಗೆ ಸ್ಟಾಕ್ ಆ್ಯಂಡ್ ಅಂತ. ಸೊ ಆ ರೀತಿ ಆಗೋದಿಲ್ಲ ನಿಮಗೆ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ನಿಮಗೆ ಸೇಮ್ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟು, ಬ್ಲೂಟೂತ್ 5.0, ಎಲ್ಲ ಬೇಸಿಕ್ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ, ಬೇಸಿಕ್ ಸೆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಬೆಲೆಗೆ ನನಗೇನು ಅಷ್ಟೊಂದು ಬ್ಯಾಟ್ರಿ ಚೆನ್ನಾಗಿದೆ ಅನ್ನೋದು ಬಿಟ್ಟರೆ ಉಳಿದ ಸ್ಪೆಸಿಫಿಕೇಷನ್ ಎಲ್ಲ ಅಷ್ಟೊಂದು ಇಂಪ್ರೆಸ್ಸಿವ್ ಅಂತ ಅನಿಸಿಲ್ಲ. ಇನ್ನೂ ಇಂಪ್ರೂವ್ ಆಗಬಹುದು. ಇನ್ಫಿನಿಕ್ಸ್ ಅದಕ್ಕಿಂತ ಒಳ್ಳೆ ಫೋನ್ಗಳು ಬರ್ತವೆ ಇದೇ ಪ್ರೈಸ್ ರೇಂಜಿಗೆ. ಅದು ಏನಕ್ಕೆ ಸುಮ್ಮನೆ ಎಷ್ಟೊಂದು ಫೋನ್ ಲಾಂಚ್ ಮಾಡಿದ್ರೆ ಅಂತ ಗೊತ್ತಿಲ್ಲ ನನಗಂತೂ. ಸೊ ಇವಿಷ್ಟು ಎರಡು ಫೋನ್ಗಳ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನನಗೆ ಅನಿಸ್ತಂಗೆ ಎರಡು ಬೇಡ, ನನಗೇನು ಅಷ್ಟೊಂದು ಇಂಪ್ರೆಸ್ ಅನಿಸಿಲ್ಲ. ನೋಡಿ ಬೇರೆ ಬೇರೆ ಆಪ್ಷನ್ಗಳು ಬೇಜಾನ ಇದಾವೆ ಇದೇ ಪ್ರೈಸ್ ರೇಂಜಿಗೆ, ಅದನ್ನು ಬೇಕಾದ್ರೆ ನೀವು ಚೂಸ್ ಮಾಡ್ಬೋದು. ನಿಮಗೆ ಈ ಒಂದು ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು, ಕೆಲವೊಂದು ಹೊಸ ವಿಷಯಗಳು ತಿಳ್ಕೊಂಡಿದ್ರೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀನಿ. ನಮ್ಮ ಬೇರೆ ಬೇರೆ ವೀಡಿಯೋಗಳು ನಮ್ಮ ಟೆಕ್ಕಿನ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.